ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವೇವ ಮಾತೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ಶಿವನು ಪಿಪ್ಪಲಾದ ಅವತಾರವನ್ನು ಎತ್ತಿದ ಪ್ರಸಂಗದಲ್ಲಿ ಅದಕ್ಕೂ ಮುನ್ನ ದೇವತೆಗಳು ದಧೀಚಿ ಮುನಿಯಲ್ಲಿ ಅಸ್ಥಿಗಳನ್ನು ಬೇಡುವುದು ಏಕೆಂದರೆ ಅವರ ಅಸ್ಥಿಗಳು ಹಿಂದೆಯೇ ತಿಳಿದಿರುವಂತೆ ವಜ್ರ ಸಮಾನವಾಗಿರುವುದರಿಂದ ಆ ಸಂದರ್ಭದಲ್ಲಿ ದೇವತೆಗಳಿಗಾಗಿ ದಧೀಚಿಯು ಶರೀರ ತ್ಯಾಗ ಮಾಡುವುದು ಅದರಿಂದ ವಜ್ರಾಯುಧದ ನಿರ್ಮಾಣ ಹಾಗೂ ಇತರ ಆಯುಧಗಳನ್ನು ದೇವತೆಗಳು ನಿರ್ಮಿಸಿಕೊಳ್ಳುವುದು ಹಾಗೂ ಆ ವಜ್ರ ಆಯುಧದಿಂದಲೇ ವೃತ್ರಾಸುರನ ವಧೆಯು ಸಂಭವಿಸುವುದು ಆದರೆ ಆ ಸಂದರ್ಭದಲ್ಲಿ ಮುನಿಗಳು ದೇವತೆಗಳಿಗಾಗಿ ಶರೀರವನ್ನು ತೊರೆದಾಗ ಅವರ ಗರ್ಭಿಣಿ ಪತ್ನಿ ಸುವರ್ಚೆಯು ದೇವತೆಗಳಿಗೆ ಶಾಪವನ್ನು ಕೊಡುವ ಪ್ರಸಂಗ ಆ ಗರ್ಭದಲ್ಲಿದ್ದಂತಹ ಶಿಶುವೇ ರುದ್ರನ ಸಂಭೂತನಾದ ಪಿಪ್ಪಲಾದನು ಹೀಗೆ ಪಿಪ್ಪಲಾದನ ಜನ್ಮ ಮತ್ತು ಅವನ ವಿಸ್ತೃತ ವೃತ್ತಾಂತವನ್ನು ಈ ಅಧ್ಯಾಯದಲ್ಲಿ ನಾವು ಕೇಳದಿರುವೆವು ಅನಂತರ ಮಹೇಶಾವತಾರ ಹಾಗೂ ವೃಷೇಶಾವತಾರಗಳ ಚರಿತ್ರೆಯನ್ನು ವರ್ಣಿಸಿ ನಂದೀಶ್ವರನು ಹೇಳುತ್ತಾನೆ ಬುದ್ಧಿವಂತರಾದ ಕುಮಾರರೇ ಈಗ ನೀನು ಅತ್ಯಂತ ಈಗ ನೀವು ಅತ್ಯಂತ ಆಹ್ಲಾದದಿಂದ ಮಹೇಶ್ವರನ ಪಿಪ್ಪಲಾದ ಎಂಬ ಪರಮೋತ್ಕೃಷ್ಟ ಅವತಾರದ ವರ್ಣನೆಯನ್ನು ಶ್ರವಣಿಸಿರಿ ಈ ಉತ್ತಮ ಆಖ್ಯಾನವು ಭಕ್ತಿಯನ್ನು ವೃದ್ಧಿಪಡಿಸುವುದಾಗಿದೆ ಮುನೀಶ್ವರ ಒಮ್ಮೆ ದೈತ್ಯರು ವೃತ್ರಾಸುರನ ಸಹಾಯದಿಂದ ಇಂದ್ರಾದಿ ಸಮಸ್ತ ದೇವತೆಗಳನ್ನು ಪರಾಜಿತಗೊಳಿಸಿದರು ಆಗ ಎಲ್ಲ ದೇವತೆಗಳು ದಧೀಚಿಯ ಆಶ್ರಮದಲ್ಲಿ ತಮ್ಮ ತಮ್ಮ ಅಸ್ತ್ರಗಳನ್ನು ಎಸೆದು ಸೋಲನ್ನು ಒಪ್ಪಿಕೊಂಡರು ನಂತರ ಸೋತು ಹೋದ ಇಂದ್ರ ಸಹಿತ ದೇವತೆಗಳೆಲ್ಲರೂ ಹಾಗೂ ದೇವರ್ಷಿಯು ಶೀಘ್ರವಾಗಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮ ದೇವರಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡರು ದೇವತೆಗಳ ಆ ಮಾತನ್ನು ಕೇಳಿ ಲೋಕ ಪಿತಾಮಹ ಬ್ರಹ್ಮನು ಎಲ್ಲ ರಹಸ್ಯವನ್ನು ಯಥಾರ್ಥವಾಗಿ ಪ್ರಕಟಿಸಿದನು ಇದೆಲ್ಲವೂ ಥಾನ ಕಾರ್ಯವಾಗಿದೆ ತ್ವಷ್ಟಾನನೇ ನಿಮ್ಮನ್ನು ವಧಿಸಲಿಕ್ಕಾಗಿ ತಪಸ್ಸಿನ ಮೂಲಕ ಈ ಮಹಾತೇಜಸ್ವಿ ವೃತ್ರಾಸುರನನ್ನು ಉತ್ಪನ್ನ ಮಾಡಿರುವನು ಈ ದೈತ್ಯನು ಮಹಾ ಆತ್ಮಬಲದಿಂದ ಸಂಪನ್ನನು ಮತ್ತು ಸಮಸ್ತ ದೈತ್ಯ ಅಧಿಪತಿಯಾಗಿರುವನು ಆದ್ದರಿಂದ ಇವನ ವಧೆಯಾಗುವಂತಹ ಪ್ರಯತ್ನವನ್ನು ಮಾಡಿರಿ ಬುದ್ಧಿವಂತನಾದ ದೇವೇಂದ್ರನೇ ನಾನು ಧರ್ಮದ ಕಾರಣದಿಂದ ಈ ವಿಷಯದಲ್ಲಿ ಒಂದು ಉಪಾಯವನ್ನು ಸೂಚಿಸುತ್ತೇನೆ ಹೇಳಿರಿ ದಧೀಚಿ ಎಂಬ ಮಹಾಮುನಿಯು ತಪಸ್ವಿ ಮತ್ತು ಜಿತೇಂದ್ರಿಯನಾಗಿರುವನು ಅವರು ಹಿಂದೆ ಶಿವನನ್ನು ಆರಾಧಿಸಿ ವಜ್ರದ ಹಾಗೆ ಅಸ್ಥಿಗಳಾಗುವಂತೆ ವರವನ್ನು ಪಡೆದಿದ್ದರು ಆದ್ದರಿಂದ ನೀವು ಅವರಲ್ಲಿ ಅವರ ಅಸ್ಥಿಗಳನ್ನು ಬೇಡಿರಿ ಅವರು ಅವಶ್ಯವಾಗಿ ಕೊಡುವರು ಮತ್ತೆ ಆ ಅಸ್ಥಿಗಳಿಂದ ವಜ್ರದಂಡವನ್ನು ನಿರ್ಮಿಸಿರಿ ನೀವು ನಿಶ್ಚಯವಾಗಿ ಇದರಿಂದ ವೃತ್ರಾಸುರನನ್ನು ಕೊಲ್ಲಬಲ್ಲಿರಿ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಬ್ರಹ್ಮದೇವರ ಮಾತನ್ನು ಕೇಳಿ ಇಂದ್ರನು ದೇವಗುರು ಬೃಹಸ್ಪತಿಯರನ್ನು ಹಾಗೂ ದೇವತೆಗಳೊಂದಿಗೆ ದಧೀಚಿಯ ಉತ್ತಮ ಆಶ್ರಮಕ್ಕೆ ಬೃಹಸ್ಪತಿಯರನ್ನು ಮುಂದಿಟ್ಟುಕೊಂಡು ದೇವತೆಗಳೊಂದಿಗೆ ದಧೀಚಿಯ ಉತ್ತಮ ಆಶ್ರಮಕ್ಕೆ ಬಂದರು ಅಲ್ಲಿ ಇಂದ್ರನು ಸುವರ್ಚ ಸಹಿತ ದಧೀಚಿ ಮುನಿಯ ದರ್ಶನ ಮಾಡಿ ಆದರದಿಂದ ಕೈಜೋಡಿಸಿಕೊಂಡು ಅವರಿಗೆ ನಮಸ್ಕರಿಸಿದರು ಮತ್ತೆ ದೇವಗುರು ಬೃಹಸ್ಪತಿ ಹಾಗೂ ಇತರ ದೇವತೆಗಳು ಕೂಡ ನಮ್ರತೆಯಿಂದ ಅವರಿಗೆ ತಲೆಬಾಗಿದರು ವಿದ್ವಾಂಸರಲ್ಲಿ ಶ್ರೇಷ್ಠರಾದ ದಧೀಚಿ ಮುನಿಗಳು ಕೂಡಲೇ ಅವರ ಅಭಿಪ್ರಾಯವನ್ನು ಅರಿತುಕೊಂಡರು ಆಗ ಅವರು ತಮ್ಮ ಪತ್ನಿ ಸುವರ್ಚಿಯನ್ನು ತಮ್ಮ ಆಶ್ರಮದಿಂದ ಬೇರೆಡೆಗೆ ಕಳಿಸಿದರು ಅನಂತರ ದೇವತೆಗಳ ಸಹಿತ ಸ್ವಾರ್ಥ ಸಾಧನೆಯಲ್ಲಿ ಬಹಳ ದಕ್ಷನಾದ ಇಂದ್ರನು ಅರ್ಥಶಾಸ್ತ್ರವನ್ನು ಆಶ್ರಯಿಸಿ ಮುನಿವರಿಯರಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಮುನಿಯೇ ನೀವು ಮಹಾ ಶಿವಭಕ್ತರು ದಾನಿಗಳು ಶರಣಾಗತ ರಕ್ಷಕರು ಆಗಿರುವಿರಿ ಅದ ಅದಕ್ಕಾಗಿ ನಾವೆಲ್ಲ ದೇವತೆಗಳು ಮತ್ತು ಮಹರ್ಷಿಗಳು ಸ್ಪಷ್ಟನ ಮೂಲಕ ಅಪಮಾನಿತರಾದ ಕಾರಣ ನಿಮಗೆ ಶರಣಾಗಿದ್ದೇವೆ ವಿಪ್ರವರರೆ ನೀವು ನಿಮ್ಮ ವಜ್ರಮಯ ಅಸ್ಥಿಗಳನ್ನು ನಮಗೆ ಪ್ರದಾನ ಮಾಡಿರಿ ಏಕೆಂದರೆ ನಿಮ್ಮ ಅಸ್ಥಿಗಳಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಂಡು ನಾನು ಆ ದೇವದ್ರೋಹಿಯನ್ನು ವಧಿಸುವೆನು ಇಂದ್ರನು ಈ ಮಾತನ್ನು ಹೇಳಿದಾಗ ಪ್ರೋಪಕಾರ ಪರಾಯಣ ದಧೀಚಿಮುನಿಯು ತನ್ನ ಸ್ವಾಮಿಯಾದ ಶಿವನನ್ನು ಧ್ಯಾನಿಸಿ ತನ್ನ ಶರೀರವನ್ನು ತ್ಯಜಿಸಿದನು ಅವರ ಸಮಸ್ತ ಬಂಧನಗಳು ನಾಶವಾಗಿ ಹೋಗಿದ್ದವು ಆದ್ದರಿಂದ ಅವರು ಕೂಡಲೇ ಬ್ರಹ್ಮಲೋಕಕ್ಕೆ ಹೊರಟು ಹೋದರು ಆಗ ಅಲ್ಲಿ ಪುಷ್ಪವೃಷ್ಟಿಯಾಯಿತು ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಅನಂತರ ಇಂದ್ರನು ಶೀಘ್ರವಾಗಿ ಸುರಭಿ ಗೋವನ್ನು ಕರೆಸಿ ಆ ಶರೀರವನ್ನು ನೆಕ್ಕಿಸಿದನು ಮತ್ತು ಆ ಅಸ್ಥಿಗಳಿಂದ ಶರೀರ ಅಸ್ತ್ರವನ್ನು ನಿರ್ಮಾಣ ಮಾಡಲು ವಿಶ್ವಕರ್ಮನಿಗೆ ಆದೇಶಿಸಿದನು ಆಗ ಇಂದ್ರನ ಅಪ್ಪಣೆಯನ್ನು ಪಡೆದು ವಿಶ್ವಕರ್ಮನು ಶಿವನ ತೇಜದಿಂದ ಸುದೃಢವಾದ ಮುನಿಯ ವಜ್ರಮಯ ಅಸ್ಥಿಗಳಿಂದ ಸಮಸ್ತ ಅಸ್ತ್ರಗಳನ್ನು ಕಲ್ಪಿಸಿದನು ಅವರ ಬೆನ್ನೆಲುಬಿನಿಂದ ವಜ್ರಾಯುಧ ಮತ್ತು ಬ್ರಹ್ಮಶಿರ ಎಂಬ ಬಾಣಗಳ ಬಾಣವನ್ನು ನಿರ್ಮಿಸಿದನು ಹಾಗೂ ಇತರ ಅಸ್ಥಿಗಳಿಂದ ಅನೇಕ ಅಸ್ತ್ರಗಳನ್ನು ನಿರ್ಮಿಸಿದನು ಆಗ ಶಿವನ ತೇಜದಿಂದ ಉತ್ಕರ್ಷ ಪಡೆದ ಇಂದ್ರನು ಆ ವಜ್ರವನ್ನು ಎತ್ತಿಕೊಂಡು ರುದ್ರನು ಯವನ ಮೇಲೆ ಆಕ್ರಮಿಸಿದಂತೆ ಕ್ರೋಧದಿಂದ ವೃತ್ರಾಸುರನ ಮೇಲೆ ಆಕ್ರಮಣ ಮಾಡಿದನು ಮತ್ತೆ ಕವಚಾದಿಗಳಿಂದ ಚೆನ್ನಾಗಿ ಸುರಕ್ಷಿತನಾದ ಇಂದ್ರನು ಪರಾಕ್ರಮವನ್ನು ಪ್ರಕಟಿಸುತ್ತಾ ಆ ವಜ್ರದಿಂದ ಪರ್ವತ ಶಿಖರದಂತಿರುವ ವೃತ್ರಾಸುರನ ತಲೆಯನ್ನು ಕಡಿದು ಉರುಳಿಸಿದನು ಅಯ್ಯ ಆಗ ಸ್ವರ್ಗವಾಸಿಗಳುಸವವನ್ನು ಆಚರಿಸಿದರು ಇಂದ್ರನ ಮೇಲೆ ಪುಷ್ಪವೃಷ್ಟಿಯಾಯಿತು ಎಲ್ಲ ದೇವತೆಗಳು ಅವನನ್ನು ಸ್ತುತಿಸತೊಡಗಿದರು ಅನಂತರ ಮಹಾ ಆತ್ಮಬಲದಿಂದ ಸಂಪನ್ನ ದಧೀಚಿ ಮುನಿಯ ಪತಿವ್ರತ ಪತ್ನಿ ಸುವರ್ಚೆಯು ಮರಳಿ ಆಶ್ರಮಕ್ಕೆ ಬಂದಾಗ ಅಲ್ಲಿ ದೇವತೆಗಳಿಗಾಗಿ ಪತಿಯು ಸತ್ತಿರುವುದನ್ನು ತಿಳಿದು ಆಕೆಯು ದೇವತೆಗಳಿಗೆ ಶಾಪವನ್ನು ಕೊಡುತ್ತಾ ಎಂತೆಂದಳು ಅಯ್ಯೋ ಇಂದ್ರ ಸಹಿತ ಎಲ್ಲ ದೇವತೆಗಳು ಬಹಳ ದುಷ್ಟರಾಗಿದ್ದಾರೆ ತಮ್ಮ ಕಾರ್ಯ ಸಿದ್ಧಗೊಳಿಸುವುದರಲ್ಲಿ ನಿಪುಣರು ಮೂರ್ಖರು ಲೋಭಿಗಳು ಆಗಿದ್ದಾರೆ ಅದಕ್ಕಾಗಿ ಅವರೆಲ್ಲರೂ ಎಂದಿನಿಂದ ನನ್ನ ಶಾಪದಿಂದ ಪಶುಗಳಾಗಲಿ ಹೀಗೆ ಆ ತಪಸ್ವಿ ಮುನಿ ಪತ್ನಿ ಸುವರ್ ಮುನಿ ಪತ್ನಿಯಾದ ಅಂದ್ರೆ ದಧೀಚಿಗಳ ಪತ್ನಿಯಾದ ಸುವರ್ಚೆಯು ಇಂದ್ರಾದಿ ಸಮಸ್ತ ದೇವತೆಗಳಿಗೆ ಶಾಪವನ್ನು ಕೊಟ್ಟಳು ಅನಂತರ ಆ ಪತಿವ್ರತೆಯು ಪತಿಲೋಕಕ್ಕೆ ಹೋಗಲು ಯೋಚಿಸಿದಳು ಮತ್ತೆ ಆ ಮನಸ್ವಿನಿ ಸುವರ್ಚೆಯು ಪವಿತ್ರ ಕಟ್ಟಿಗೆಗಳಿಂದ ಒಂದು ಚಿತೆಯನ್ನು ಸಿದ್ಧಗೊಳಿಸಿದಳು ಆಗ ಶಂಕರನ ಪ್ರೇರಣೆಯಿಂದ ಸುಖದಾಯಕವಾದ ಆಕಾಶವಾಣಿ ಆಯಿತು ಅದು ಮುನಿಪತ್ನಿ ಸುವರ್ಚೆಗೆ ಆಶ್ವಾಸನೆಯನ್ನು ನೀಡುತ್ತಾ ಈ ರೀತಿಯಾಗಿ ನುಡಿಯಿತು ಪ್ರಜ್ಞೆ ಇಂತಹ ಸಾಹಸವನ್ನು ಮಾಡಬೇಡ ನನ್ನ ಮಾತನ್ನು ಕೇಳು ದೇವಿ ನಿನ್ನ ಉದರದಲ್ಲಿ ಮುನಿಯ ತೇಜ ಅದರೆ ದಧೀಚಿ ಮುನಿಯ ತೇಜವು ನೆಲೆಸಿದೆ ನೀನು ಅದನ್ನು ಪ್ರಯತ್ನಪೂರ್ವಕ ಉತ್ಪನ್ನ ಮಾಡು ಮತ್ತೆ ನಿನ್ನ ಇಚ್ಛೆಯಿದ್ದಂತೆ ಮಾಡು ಏಕೆಂದರೆ ಗರ್ಭವತಿ ಸ್ತ್ರೀಯು ಸತಿ ಹೋಗಬಾರದೆಂದು ಶಾಸ್ತ್ರದ ಆದೇಶವಿದೆ ನಂದೀಶ್ವರನು ಹೇಳುತ್ತಾನೆ ಮುನೀಶ್ವರರೇ ಹೀಗೆ ಹೇಳಿ ಆ ಆಕಾಶವಾಣಿಯು ಸುಮ್ಮನಾಯಿತು ಇದನ್ನು ಕೇಳಿ ಆ ಮುನಿಪತ್ನಿಯು ಕ್ಷಣಕಾಲ ವಿಸ್ಮಯಗೊಂಡಳು ಆದರೂ ಆ ಸತಿ ಸಾಧ್ವಿ ಸುವರ್ಚೆಗೆ ಪತಿಲೋಕದ ಪ್ರಾಪ್ತಿಯೇ ಇಷ್ಟವಾಗಿತ್ತು ಆದ್ದರಿಂದ ಆಕೆಯು ಕುಳಿತುಕೊಂಡು ಕಲ್ಲಿನಿಂದ ತನ್ನ ಉದರವನ್ನು ವಿದೀರ್ಣಗೊಳಿಸಿಕೊಂಡಳು ಆಗ ಅವಳ ಉದರದಿಂದ ದಧೀಚಿಯ ಆ ಗರ್ಭವು ಹೊರಗೆ ಬಂತು ಅದರ ಶರೀರವು ಪರಮ ದಿವ್ಯ ಹಾಗೂ ಪ್ರಕಾಶಮಾನವಾಗಿತ್ತು ಅದು ತನ್ನ ಪ್ರಭೆಯಿಂದ ದಶದಿಕ್ಕುಗಳನ್ನು ಬೆಳಗುತ್ತಿತ್ತು ಅಯ್ಯ ದಧೀಚಿಯು ಪ್ರದೀಚಿಯ ಉತ್ತಮ ತೇಜದಿಂದ ಪ್ರಾದುರ್ಭವಿಸಿದ ಆ ಗರ್ಭವು ಲೀಲೆ ಮಾಡುವುದರಲ್ಲಿ ಸಮರ್ಥನಾದ ಸಾಕ್ಷಾತ್ ರುದ್ರನ ಅವತಾರವಾಗಿತ್ತು ಮುನಿಪ್ರಿಯೆ ಸುವರ್ಜೆಯು ದಿವ್ಯ ರೂಪಧಾರಿ ತನ್ನ ಆ ಪುತ್ರನನ್ನು ನೋಡಿ ಇದು ರುದ್ರನ ಅವತಾರವೇ ಆಗಿದೆ ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡಳು ಮತ್ತೆ ಆ ಮಹಾ ಸಾಧ್ವಿಯು ಪರಮಾನಂದ ಮಗ್ನವಾಗಿ ಶೀಘ್ರವಾಗಿ ಅವನಿಗೆ ನಮಸ್ಕರಿಸಿ ಸ್ತುತಿಸತೊಡಗಿದಳು ಮುನೀಶ್ವರನೇ ಆಕೆಯ ಆಕೆಯು ಆ ಸ್ವರೂಪವನ್ನು ಹೃದಯದಲ್ಲಿ ಧರಿಸಿಕೊಂಡಳು ಅನಂತರ ಪತಿಲೋಕದ ಕಾಮನೆಯುಳ್ಳ ವಿಮಲೇಕ್ಷಣೆ ತಾಯಿ ಸುವರ್ಚೆಯು ಮೊಗುಳ್ನಕ್ಕು ತನ್ನ ಆ ಪುತ್ರನಲ್ಲಿ ಪರಮಸ್ನೇಹದಿಂದ ಎಂತೆಂದಳು ಅಪ್ಪ ಪರಮೇಶನೇ ನೀನು ಈ ಅಶ್ವತ್ಥ ವೃಕ್ಷದ ಬಳಿಯಲ್ಲಿ ಚಿರಕಾಲದವರೆಗೆ ನೆಲೆಸಿರು ಮಹಾನುಭಾವನೆ ನೀನು ಸಮಸ್ತ ಪ್ರಾಣಿಗಳಿಗೆ ಸುಖದಾತನಾಗು ಹಾಗೂ ಈಗ ನಾನು ಪ್ರೇಮದಿಂದ ಪತಿಲೋಕಕ್ಕೆ ಹೋಗಲು ಅಪ್ಪಣೆಯನ್ನು ಕೊಡು ಅಲ್ಲಿ ಪತಿಯೊಂದಿಗೆ ಇರುತ್ತಾ ನಾನು ರುದ್ರ ರೂಪಧಾರಿ ನಿನ್ನನ್ನು ಧ್ಯಾನಿಸುತ್ತಾ ಇರುವೆನು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಸಾಧ್ವಿ ಸುವರ್ಚೆಯು ತನ್ನ ಪುತ್ರನಲ್ಲಿ ಹೀಗೆ ಹೇಳಿ ಪರಮ ಸಮಾಧಿಯ ಮೂಲಕ ಪತಿಯನ್ನೇ ಅನುಗಮನ ಮಾಡಿದಳು ಮುನಿವರಿಯ ಹೀಗೆ ದಧೀಚಿ ಪತ್ನಿ ಸುವರ್ಚೆಯು ಶಿವಲೋಕಕ್ಕೆ ಹೋಗಿ ತನ್ನ ಪತಿಯನ್ನು ಸೇರಿ ಆನಂದದಿಂದ ಶಂಕರನನ್ನು ಸೇವಿಸುತ್ತಾ ಇದ್ದಳು ಅಯ್ಯ ಇಷ್ಟರಲ್ಲೇ ಹರ್ಷಗೊಂಡ ಇಂದ್ರ ಸಹಿತ ಸಮಸ್ತ ದೇವತೆಗಳು ಮುನಿಗಳೊಂದಿಗೆ ಆಮಂತ್ರಿತರಾದವರಂತೆ ಶೀಘ್ರವಾಗಿ ಅಲ್ಲಿಗೆ ಬಂದು ತಲುಪಿದರು ಆಗ ಪ್ರಸನ್ನ ಚಿತ್ತರಾದ ಬ್ರಹ್ಮದೇವರು ಆ ಬಾಲಕನಿಗೆ ಪಿಪ್ಪಲಾದ ಎಂದು ನಾಮಕರಣ ಮಾಡಿದರು ಮತ್ತೆ ಎಲ್ಲ ದೇವತೆಗಳು ಮಹೋತ್ಸವವನ್ನು ಆಚರಿಸಿ ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು ಅನಂತರ ಮಹಾನ್ ಐಶ್ವರ್ಯಶಾಲಿ ರುದ್ರಾವತಾರಿ ಪಿಪ್ಪಲಾದನು ಅದೇ ಅಶ್ವತ್ಥದ ಕೆಳಗೆ ಜನರ ಹಿತದ ಕಾಮನೆಯಿಂದ ಚಿರಕಾಲದವರೆಗೆ ತಪಸ್ಸಿನಲ್ಲಿ ಪ್ರವೃತ್ತನಾದನು ಲೋಕಾಚಾರವನ್ನು ಅನುಸರಿಸುತ್ತಾ ಪಿಪ್ಪಲಾದನು ಹೀಗೆ ತಪಸ್ಸು ಮಾಡುತ್ತಾ ಬಹಳ ಸಮಯ ಕಳೆದು ಹೋಯಿತು ಅನಂತರ ಪಿಪ್ಪಲಾದನು ಅನ ಅನರಣ್ಯ ರಾಜನ ಕನ್ಯೆ ಪದ್ಮಳೊಂದಿಗೆ ವಿವಾಹಿತನಾಗಿ ತರುಣನಾದ ಅವನು ಆಕೆಯೊಡನೆ ವಿಹರಿಸಿದನು ಆ ಮುನಿಗೆ ಹತ್ತು ಪುತ್ರರು ಉತ್ಪನ್ನರಾದರು ಅವರೆಲ್ಲರೂ ತಂದೆಯಂತೆಯೇ ಮಹಾತ್ಮ ಹಾಗೂ ಉಗ್ರ ತಪಸ್ವಿಗಳಾಗಿದ್ದರು ಅವರು ತಮ್ಮ ತಾಯಿ ಪದ್ಮಾಳ ಸುಖವನ್ನು ವೃದ್ಧಿಗೊಳಿಸುವವರಾಗಿದ್ದರು ಈ ಪ್ರಕಾರ ಮಹಾಪ್ರಭು ಶಂಕರನ ಲೀಲಾವತಾರ ಮುನಿವನ ಪಿಪ್ಪಲಾದನು ಮಹಾ ಐಶ್ವರ್ಯಶಾಲಿ ಹಾಗೂ ನಾನಾ ಪ್ರಕಾರದ ಲೀಲೆಗಳನ್ನು ಮಾಡಿದನು ಆ ಕೃಪಾಳು ಜಗತ್ತಿನಲ್ಲಿ ನಿವಾರಿಸಲು ಎಲ್ಲರ ಶಕ್ತಿಗೆ ಮೀರಿದ ಶರೈಶ್ವರನ ಪೀಡೆಯನ್ನು ನೋಡಿ ಜನರಿಗೆ ಪ್ರಸನ್ನತೆಯಿಂದ ಹುಟ್ಟಿದಂದಿನಿಂದ ಹದಿನಾರು ವರ್ಷದವರೆಗೆ ಹಾಗೂ ಶಿವಭಕ್ತರಿಗೆ ಶನಿಯ ಪೀಡೆಯು ಆಗಲಾರದು ಎಂಬ ವರವನ್ನು ಕೊಟ್ಟನು ಈ ನನ್ನ ವಚನವು ಸರ್ವಥಾ ಸತ್ಯವಾಗಿದೆ ಎಲ್ಲಾದರೂ ಶನಿಯು ನನ್ನ ವಚನವನ್ನು ಅನಾದರಿಸಿ ಮನುಷ್ಯರಿಗೆ ಪೀಡೆಯನ್ನು ಕೊಟ್ಟರೆ ಅವನು ನಿಸ್ಸಂದೇಹವಾಗಿ ಭಸ್ಮವಾಗುವನು ಅಯ್ಯ ಆದ್ದರಿಂದ ಆ ಭಯದಿಂದ ಭಯಗೊಂಡ ಗ್ರಹಶ್ರೇಷ್ಠ ಶನೈಶ್ವರನು ವಿಕೃತನಾಗಿದ್ದರು ಎಂದಿಗೂ ಮನುಷ್ಯರನ್ನು ಆ ರೀತಿಯಾಗಿ ಪೀಡಿಸುವುದಿಲ್ಲ ಮುನಿವರಿಯ ಹೀಗೆ ಲೀಲೆಯಿಂದ ಮನುಷ್ಯರೂಪವನ್ನು ಧರಿಸಿದ ಪಿಪ್ಪಲಾದನ ಉತ್ತಮ ಚರಿತ್ರವನ್ನು ನಾನು ನಿನಗೆ ತಿಳಿಸಿದೆ ಇದು ಸಂಪೂರ್ಣ ಕಾಮನೆಗಳನ್ನು ಪೂರ್ಣಗೊಳಿಸುವುದಾಗಿದೆ ಗಾಧಿ ಕೌಶಿಕ ಹಾಗೂ ಮಹಾಮುನಿ ಪಿಪ್ಪಲಾದ ಈ ಮೂವರನ್ನು ಸ್ಮರಿಸಿದಾಗ ಶನೈಶ್ಚರನಿಂದ ಉಂಟಾದ ಪೀಡೆಯು ನಾಶವಾಗುತ್ತದೆ ಆ ಪರಮ ಜ್ಞಾನಿ ಸತ್ಪುರುಷರ ಪ್ರಿಯ ಮಹಾಶಿವಭಕ್ತರಾದ ಮುನಿವರ ದಧೀಚಿಯು ಧನ್ಯರು ಅವರಲ್ಲಿ ಸ್ವಯಂ ಆತ್ಮಜ್ಞಾನಿ ಮಹೇಶ್ವರ ಪಿಪ್ಪಲಾದನು ಪುತ್ರನಾಗಿ ಪ್ರಕಟನಾಗಿದ್ದನು ಅಯ್ಯ ಈ ಆಖ್ಯಾನವು ನಿರ್ದೋಷವು ಸ್ವರ್ಗಪ್ರದವು ಗ್ರಹಜನಿತ ದೋಷಗಳ ನಿಗ್ರಹವು ಸಂಪೂರ್ಣ ಮನೋರಥಗಳ ಪೂರಕವು ಶಿವಭಕ್ತಿಯನ್ನು ವಿಶೇಷವಾಗಿ ಹೆಚ್ಚಿಸುವುದು ಆಗಿದೆ నమస్తే శారదే దేవి పురవాసిని స్వామహం ప్రార్థయే నిత్యం విద్యాదానంచ దేహిమే మే నమస్కారం